ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ ಮನ್ಸಲ್ಲಿ ನೀನೇನ್ ಅನ್ಕೊಂಡಿದ್ಯಾ? ಅದನ್ನ ಹೇಳೋಕಲ್ವೇನಪ್ಪ, ನಾನು ಎಲ್ಲರನ್ನೂ ಮೇಲಕ್ ಬರೋಕ್ ಹೇಳ್ದೆ. ನೀನೊಬ್ಬನೇ ಬಂದಿದ್ಯಲ್ಲಪ್ಪ, ಎಲ್ರನ್ನೂ ಕರಿಯಪ್ಪ. ಒಬ್ರೊಬ್ರ ಹತ್ರ ಒಂದೊಂದ್ಸಲ ನನ್ನಿಂದ ಹೇಳೋಕಾಗೋಲ್ಲ. ಏನ್ ನೋಡ್ತಾ ಇದ್ಯಾ? ಕರಿಯಪ್ಪ ಕೆಳಗಡೆ ನಿಮ್ಮ ಅಣ್ಣನ ಹತ್ರ ನೀನು, ನಿನ್ನ ಹತ್ರ ನಿಮ್ಮಣ್ಣ, ಆವೇಶದಿಂದ ಮಾತಾಡೋದನ್ನ ಕೇಳಿಸ್ಕೊಂಡೆ. ಹಂಗೆಲ್ಲ ನನ್ನ ಹತ್ರ ಮಾತಾಡೋಕಾಗೋಲ್ಲ. ಇಲ್ಲಿ ನಾನು ಮಾತಾಡೋದನ್ನ ಮಾತ್ರನೇ ಕೇಳಿಸ್ಕೋಬೇಕು, ಓಕೆ? ಅದಕ್ಕೋಸ್ಕರನೇ ನಿಮ್ಮೆಲ್ಲರನ್ನು ಇಲ್ಲಿಗೆ ಬರೋಕ್ ಹೇಳ್ದೆ. ಯಾಕೆ ನಾವು ಮಾತಾಡೋದನ್ನ ನೀನ್ ಕೇಳಿಸ್ಕೊಂಡ್ಬಿಟ್ರೆ ನಿನ್ ತಲೆ ಮೇಲಿರೋ ಕಿರೀಟ ಕೆಳಗಡೆ ಬಿದ್ದೋಗ್ಬಿಡುತ್ತಾ? ಅಪ್ಪ ಕೀರ್ತಿ, ಇಲ್ಲಿವರೆಗೂ ನಿಮ್ಮಣ್ಣ ಮಾತಾಡೋದನ್ನ ಕೇಳಿ ಕೇಳಿ ನಮ್ಮನೆ ಗೋಡೆಗಳೆಲ್ಲ ಕಿವುಡಾದ್ವು. ನೋವು ತಡ್ಕೊಳ್ಳೋಕಾಗ್ದೆ ಈ ಗೋಡೆಗಳೆಲ್ಲ ಹಾಗೆ ಕುಸ್ತು ಬಿದ್ರು ಆಶ್ಚರ್ಯ ಏನಿಲ್ಲ. ಅಷ್ಟೊಂದು ಮಾತಾಡ್ಬಿಟ್ಟಿದ್ದಾರೆ ನಿಮ್ಮಣ್ಣ. ಒಬ್ಬ ಮನುಷ್ಯ ಅವಶ್ಯಕತೆಗೂ ಮೀರಿ ಮಾತಾಡಿದ್ರೆ ಒಂದು ಕಾಲಘಟ್ಟದಲ್ಲಿ ಅವನ ಮಾತೇ ನಿಂತು ಹೋಗ್ಬಿಡುತ್ತಂತೆ ಅಪ್ಪ. ಈಗ ನಿಮ್ಮಣ್ಣಂಗೆ ನಿಂತು ಹೋಗೋ ಕಾಲ ಬಂದಾಯ್ತು. ಅದನ್ನ ಕೇಳಿಸ್ಕೊಳ್ಳೋ ಕಾಲಾಗಿ ಬದಲಾಯಿಸ್ಕೊಂಡ್ರೆ ಅದು ನಿಮಗೂ ಒಳ್ಳೇದು, ಇಲ್ದಿದ್ರೆ ಅವನ ಜೊತೆ ಸೇರಿ ನೀವು ಹಾಳಾಗ್ಬಿಡ್ತೀರ ಅಷ್ಟೇ. ಅದು ಹೇಗ್ ಹಾಳಾಗೋಗ್ಬಿಡ್ತೀವಿ, ಹೇಗ್ ಹಾಳಾಗೋಗ್ಬಿಡ್ತೀವಿ ಹೇಳಿ ನೋಡೋಣ. ಕೀರ್ತಿ ಸ್ವಲ್ಪ ಮಾತಾಡಿದ್ರೆ ನಿಂತ್ಕೋತೀಯ? ಅವ್ರೇನ್ ಹೇಳ್ತಾ ಇದ್ರೆ ಅದನ್ನ ಕೇಳಿಸ್ಕೋ. ಅಮ್ಮ ನೀನ್ ಯಾರ ಪರವಾಗಿ ಮಾತಾಡ್ತಾ ಇದೀಯ ಅನ್ನೋದೇ ಸಂದೇಹ ನನಗೆ. ನಾನು ಯಾವಾಗ್ಲೂ ನನ್ನ ಮಕ್ಕಳ ಪರನೇ ಮಾತಾಡೋದು. ಇಲ್ಲಮ್ಮ ನೀನ್ ನಿಮ್ಮ ಮತ್ತೆ ಪರವಾಗಿ ಮಾತಾಡ್ತಾ ಇರೋದು. ಅವಾಗ ಅವಾಗ ನಿನ್ನ ಮಕ್ಕಳ ಪರವಾಗೂ ಮಾತಾಡು, ನಾವು ನಿಮ್ಮ ಮಕ್ಕಳು ಅನ್ನೋದು ನಿನ್ ಜ್ಞಾಪಕ ಇರುತ್ತೆ, ಇಲ್ಲಾಂದ್ರೆ ಮರ್ತೋಗ್ಬಿಡ್ಚ. ಮಾತಾಡಕ್ಕೇಳಮ್ಮ, ಈಗ ನೀವು ಮತ್ತೆ ಮಾತಾಡಕ್ಕೇಳು. 40% ಶೇರ್ಗೋಸ್ಕರ ನೀವೆಲ್ಲ ಅದೇನೇನ್ ಮಾಡಿದ್ರು ಅಂತಾನೂ ನಂಗೆ ಗೊತ್ತು, ಈಗ ಏನ್ ಮಾಡ್ತಾ ಇದ್ದೀರಾ ಅಂತಾನೂ ನಂಗೆ ಗೊತ್ತು. ಅದೆಲ್ಲ ಬಿಡು, ಆವತ್ತು ನೀವು ಹಬ್ಬಕ್ಕೆ ಅಂತ ನಮ್ಮೂರಿಗೆ ಬಂದಾಗ ನನ್ನನ್ನು ಕೊಲ್ಲಬೇಕಂತ ಪ್ಲಾನ್ ಮಾಡಿದ್ರಲ್ಲ, ಅದೂ ನಂಗೊತ್ತು. ಅಜ್ಜಿ ಬಾಯಿಗೆ ಬಂದದ್ದನ್ನೆಲ್ಲ ಮಾತಾಡ್ಬೇಡಿ, ಒಂದು ಸುಳ್ಳನ್ನ ಪದೇ ಪದೇ ಹೇಳ್ತಾ ಇದ್ರೆ ಅದು ಸತ್ಯ ಆಗಲ್ಲ. ಯಾರು ನಿಮ್ಮನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು? ಸುಮ್ನೆ ಯಾಕೆ ನೀವೇನೇನು ಕಲ್ಪನೆ ಮಾಡ್ಕೋತೀರಾ? ಯತಿ ಒಳ್ಳೇದ್ ಮಾಡದಿದ್ರು ಪರವಾಗಿಲ್ಲ ಕಣ, ಕೆಟ್ಟದ್ ಮಾಡೋರಿಗೆ ಸಪೋರ್ಟ್ ಮಾಡ್ತಾ ಇದ್ದೀಯಲ್ಲ ಅದು ಮಹಾಪಾಪ. ಅದು ನಿಂಗೆ ಈಗ ಅರ್ಥ ಆಗೋಲ್ಲ ಬಿಡು, ನಿಂಗೆ ಅರ್ಥ ಆಗೋವಾಗ ತುಂಬಾ ಪಶ್ಚಾತ್ತಾಪ ಪಡ್ತೀಯ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈಗಲೇ ತಿದ್ಕೊಳ್ಳೋಕ್ ಪ್ರಯತ್ನ ಪಡಿ. ಅಯ್ಯಯ್ಯೋ ಅಜ್ಜಿ, ಅದು ಈ ಜನ್ಮದಲ್ಲಂತೂ ಸಾಧ್ಯನೇ ಇಲ್ಲ. ನೀವ್ಯಾಕೆ ನಿಮ್ ಟೈಮ್ನ ವೇಸ್ಟ್ ಮಾಡ್ತಿದ್ದೀರಾ? ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಳ. ಏಯ್ ಸುಮ್ಮನಿರಪ್ಪ. ವಾಣಿ ನೀನು ಸ್ವಲ್ಪ ಹೊತ್ತು ಸುಮ್ಮನಿರಮ್ಮ, ಯಾರು ಏನೂ ಮಾತಾಡಬೇಡಿ.